ಎಸ್ ವೀಕ್ಷಕರೇ, ಇಲ್ಲಿ ಗುಜರಾತ್ನಲ್ಲಿ ನಡೆದಂಥ ಒಂದು ಚುನಾವಣೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದು. ಈಗ ಬೆಳಗಾವಿಗೆ ನಾವು ಹೋದ್ರೆ ಗೊತ್ತಾಗುತ್ತೆ, ಬೆಳಗಾವಿಯಲ್ಲಿ ನನ್ನ ಕಲೀಗ್ ಶ್ರೀಧರ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಅದರ ಕುರಿತ ಹಾಗೆ ಅವರು ಮಾತನಾಡಿದ್ದಾರೆ, ಬನ್ನಿ ಗಮನಿಸೋಣ. ಸಂಭ್ರಮಾಚರಣೆ ಮಾಡಲಾಗ್ತದೆ. ಯಾವ ರೀತಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಣೆ ಮಾಡಿದೆ, ಹೀಗಾಗಿ ಬಾಜಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಸಂಭ್ರಮಣೆ ಈಗಾಗಲೇ ಬಿಜೆಪಿ ಮನೆ ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಸಂಭ್ರಮಾಚರಣೆ ಆರಂಭವಾಗಿದೆ. ಹಿಮಾಚಲ ಪ್ರದೇಶ ಚುನಾವಣೆ ಗುಜರಾತ್ ಮತ್ತು ಹಿಮಾಚಲ ಫಲಿತಾಂಶ ನೋಡ್ರಿ, ಇವತ್ತು ಇಡೀ ದೇಶನಾಗ ಮೋದಿಯವ್ರ ಪ್ರಭಾವ ಅದ, ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಸಾಧನೆ ಅದ, ಅದ್ರದ್ದು ಎಲ್ಲರದ್ದು ಪರಿಣಾಮ ಇವತ್ತು ನಿಮ್ಗೆ ಕಂಡು ಬರ್ತಾ ಇದೆ. ಬರುವಂಥ ದಿವಸೊಳಗೆ ಇದೇ ಗಾಳಿ ಬರುವಂಥ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತದೆ. ಇವತ್ತು ನಮ್ಮ ಎಲ್ಲ ದಕ್ಷಿಣ ಕ್ಷೇತ್ರ ಕಾರ್ಯಕರ್ತರು ಈ ವಿಜಯೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅಲ್ಲ, ಪ್ರಮುಖವಾಗಿ ಈ ಒಂದು ಹಿಮಾಚಲ ಮತ್ತು ಗುಜರಾತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸುತ್ತೆ ಮತ್ತು ಕಾಂಗ್ರೆಸ್ಗೆ ಒಂದು ಹೊಸ ಶಕ್ತಿ ಸಿಗುತ್ತೆ ಅನ್ನೋಂಥ ಮಾತುಗಳು ಕೇಳಿಬಂದಿದ್ದು ಗುಜರಾತ್ ಚುನಾವಣೆ ಸಂಬಂಧಪಟ್ಟಾಗೆ. ಇವತ್ತು ನೀವು ನೋಡಿರ್ಬೋದು ಯಾವ ರೀತಿ ಹಿಮಾಚಲ ಇರ್ಬೋದು, ಗುಜರಾತ್ ಇರ್ಬೋದು, ಇನ್ನೂ ರಿಸಲ್ಟ್ ಪೂರ್ಣ ಪ್ರಮಾಣನಾಗ ಬಂದಿಲ್ಲ, ಆದ್ರೂ ನಮ್ಗೆ ವಿಶ್ವಾಸ ಅದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂಥೇಳಿ. ಅದಕ್ಕೆ ಬಹುತೇಕ ಇಡೀ ದೇಶನಾಗನೇ ಮೊದಲನೇ ಯಾವುದಾದ್ರೂ ಘಟಕ್ಕೆ ಅಂದರೆ ವಿಜಯೋತ್ಸವ ಮಾಡಿದ್ದು ಅದು ಬೆಳಗಾವಿ ದಕ್ಷಿಣ. ಸೊ ಒಟ್ಟಿನಲ್ಲಿ ಎರಡು ಚುನಾವಣೆ ಬಿಜೆಪಿ ಗೆಲ್ಲುತ್ತೆ, ನೂರಕ್ಕೆ ನೂರು. ಅದಕ್ಕೆ ವಿಜಯೋತ್ಸವ ಮಾಡ್ತಾ ಇದ್ದೆ ನಾವು. ಸೊ ಇವಿಷ್ಟು ಮಾತುಗಳು ಬೆಳಗಾವಿ ಬಿಜೆಪಿ ಏನು ಮಾಜಿ ಶಾಸಕ ಅಭಯ ಪಾಂಡೇ ಅವ್ರ ನೇತೃತ್ವದಲ್ಲಿ ವಿಜಯೋತ್ಸವ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಬಿಜೆಪಿ ಅಧಿಕಾರ ಬಂದೇ ಬರುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, ಟಿವಿ 5 ಬೆಳಗಾವಿ.